ಈಗ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮುಹೂರ್ತ ನಿಗದಿ ಆದಂಗೆ ಕಾಣ್ತಾ ಇದೆ ಯಾವಾಗ ನಿಗದಿ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಪೂರಕವಾದ ಸುದ್ದಿ ನಿಮ್ಮ ಪವರ್ ಟಿವಿಗೆ ಇವತ್ತೇ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ನಿಗದಿ ಆಗುತ್ತಾ ಇವತ್ತು ಕೇಂದ್ರ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿ ನಡೆಯಲಿದೆ ಇವತ್ತು ಬೆಳಗ್ಗೆ 11 ವರೆಗೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ನಡೆಸಲಿರೋ ಹಿನ್ನೆಲೆಯಲ್ಲಿ ಬಹಳಷ್ಟು ಕುತೂಹಲ ಗರಿಗೆದರಿದೆ ಹಾಗಾಗಿ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇವತ್ತೇ ಮುಹೂರ್ತ ಫಿಕ್ಸ್ ಆಗುತ್ತಾ ಅಂದ್ರೆ ದಿನಾಂಕ ಘೋಷಣೆಗೆ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಈ ಎಲ್ಲ ವಿಚಾರಗಳು ಹೊರಗೆ ಬರಬಹುದಾ ಏನೆಲ್ಲ ತರಾತುರಿಯಲ್ಲಿ ಪ್ರಯತ್ನಗಳು ನಡೆಯತಾ ಇದ್ದಾವೆ ಸ್ಟ್ರಾಟಜಿಗಳು ನಡೆಯತಾ ಇದ್ದಾವೆ ನಮ್ಮ ಕ್ಷೇತ್ರದಲ್ಲಿ ಯಾರು ಆಯ್ಕೆ ಆಗ್ತಾರೆ ಅಲ್ವಾ ಹೀಗೆ ಹಲವು ವಿಚಾರಗಳು ಗರಿಗೆದರ್ತಾ ಇದ್ದಾವೆ ಇವತ್ತಿನಿಂದಲೇ ನೀತಿ ಸಂಹಿತೆ ಜಾರಿ ಆಗಿಬಿಡುತ್ತಾ ಯಾಕಂತ ಹೇಳಿದ್ರೆ ಬೆಳಗ್ಗೆ 11 ವರೆಗೆ ಚುನಾವಣಾ ಆಯೋಗದಿಂದ ಕೇಂದ್ರ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿ ನಡೆಯಲಿರೋ ಹಿನ್ನೆಲೆಯಲ್ಲಿ ಬಹಳ ಬಹಳ ಮಹತ್ವ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆದಂತ ಸುದ್ದಿಗೋಷ್ಠಿ ಇದಾಗಲಿದೆ ಬೆಳಗ್ಗೆ 11 ವರೆಗೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದೆ ಕರ್ನಾಟಕದ ವಿಧಾನಸಭಾ ಚುನಾವಣೆ 2023 ರ ರಾಜ್ಯ ವಿಧಾನಸಭಾ ಚುನಾವಣೆ ಯಾವತ್ತು ಅನ್ನೋದಕ್ಕೆ ಪೂರಕವಾದಂತ ಮಾಹಿತಿ ಸಿಗಬಹುದು ಅನ್ನೋದು ಸದ್ಯಕ್ಕೆ ಕುತೂಹಲ ಕೆರಳಿಸಿದೆ ಮೇ ಮೊದಲ ವಾರದಲ್ಲೇ ವಿಧಾನಸಭಾ ಚುನಾವಣೆ ನಡೆಯೋ ಸಾಧ್ಯತೆ ಇದೆ ಇವತ್ತೇ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ದಿನಾಂಕ ನಿಗದಿ ಆಗುತ್ತಾ ಮುಹೂರ್ತ ಫಿಕ್ಸ್ ಆಗುತ್ತಾ ನೋಡೋಣ ಬೆಳಗ್ಗೆ 11 ವರೆಗೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸಲಿದೆ ಇವತ್ತೇ ಚುನಾವಣಾ ದಿನಾಂಕ ಘೋಷಿಸಲಿರುವ ಆಯೋಗ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಅಪ್ಡೇಟ್ಸ್ ಕ್ಲಾರಿಟಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ ರಾಘವೇಂದ್ರ ವೆರಿ ಗುಡ್ ಮಾರ್ನಿಂಗ್ ಬಹಳ ಬಹಳ ಕ್ಯೂರಿಯಾಸಿಟಿ ಮೂಡಿಸಿರುವಂತ ಪ್ರತಿ ಚುನಾವಣೆಗೂ ಕೂಡ ಬಹಳಷ್ಟು ಲೆಕ್ಕಾಚಾರಗಳು ಇರುತ್ತವೆ ಒಂದು ಕಡೆ ಈಗ ಕುಡ್ ಯು ಕನ್ಫರ್ಮ್ ದಿಸ್ ಇವತ್ತೇ ಚುನಾವಣಾ ಆಯೋಗ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಾಂಕ ನಿಗದಿ ಮಾಡಬಹುದು ಅನ್ನೋದು ಎಷ್ಟು ಮಟ್ಟಿಗೆ ಒಂದು ಕ್ಯೂರಿಯಾಸಿಟಿ ಮೂಡಿಸಿದೆ ಅಂತೀರಿ ಇವತ್ತು ಬೆಳಗ್ಗೆ 11 ವರೆಗೆ ಏನೆಲ್ಲ ಈ ಸುದ್ದಿಗೋಷ್ಠಿಯಲ್ಲಿ ನಮಗೆ ಮಾಹಿತಿ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ ಕೇಂದ್ರ ಚುನಾವಣಾ ಆಯೋಗ ಇವತ್ತು 11:30 ಕ್ಕೆ ಸುದ್ದಿಗೋಷ್ಠಿಯನ್ನು ಕರೆಸತಕ್ಕಂತದ್ದು ಯಾಕಂದ್ರೆ 27ನೇ ತಾರೀಕಿನೇ ಚುನಾವಣಾ ದಿನಾಂಕ ನಿಗದಿ ಆಗುತ್ತೆ ಅನ್ನೋ ಒಂದು ಮಾತು ಸಹ ಕೇಳಬೇಕಾಯ್ತು ಆದ್ರೆ ಅದು ಮುಂದೆ ಹೋಗ್ತು ಹೀಗಾಗಿ ಇವತ್ತು 29ನೇ ತಾರೀಕು ಏನು ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿಗೆ ಒಂದು ಆಹ್ವಾನ ನೀಡಲಾಗಿದೆ ಹೀಗಾಗಿ ಎಲ್ಲರ ಕುತೂಹಲ ಏನು ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯ ದಿನಾಂಕ ಫಿಕ್ಸ್ ಆಗುತ್ತೆ ಅಂತ ಹೇಳಲಾಗಲಿದೆ ಯಾಕಂದ್ರೆ ಮೇಲಾಗಿ ಚುನಾವಣೆ ನಡೆಯುತ್ತೆ ಆ ನಿಟ್ಟಿನಲ್ಲಿ 45 ದಿನಗಳ ಅವಕಾಶವನ್ನ ಕೊಡಬೇಕಾಗುತ್ತೆ ಹೀಗಾಗಿ ಇವತ್ತೇನೇ ಚುನಾವಣಾ ಆಯೋಗ ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ದಿನಾಂಕವನ್ನ ಫಿಕ್ಸ್ ಮಾಡಿ ಯಾವ ಯಾವತ್ತು ಚುನಾವಣೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿವರವನ್ನು ನೀಡುತ್ತೆ ಅಂತ ಹೇಳಲಾಗಿದೆ ದೆಹಲಿಯಲ್ಲಿ ಚುನಾವಣಾ ಆಯೋಗದ ಕಚೇರಿಯಲ್ಲಿ ಈ ಒಂದು ಸುದ್ದಿಗೋಷ್ಠಿ ನಡೆಯುತ್ತೆ ಇಲ್ಲಿ ಪ್ರಮುಖವಾಗಿ 2 ಫೇಸರ್ ಮಾಡ್ತಾರ ಅಥವಾ 1 ಫೇಸರ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತದೆ ಯಾಕಂದ್ರೆ ಕಳೆದ ಬಾರಿ ಒಂದೇ ಫೇಸಲ್ಲಿ ಚುನಾವಣೆಯನ್ನ ಮುಗಿಸಿತ್ತು ಹೀಗಾಗಿ ಈ ಬಾರಿಯೂ ಸಹ ಒಂದೇ ಫೇಸಲ್ಲಿ ಕರ್ನಾಟಕದ ವಿಧಾನಸಭಾ ಚುನಾವಣೆಯನ್ನು ಮುಗಿಸ್ತಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಬಿಟ್ಟಂತೆ ಎಲ್ಲ ವಿವರವೂ ಸಹ 11:30 ರ ನಂತರ ನಮಗೆ ತಿಳಿಯಲಿದೆ ರಾಘವ್ ಗಾಟ್ ಇಟ್ ಥ್ಯಾಂಕ್ ಯು ರಾಘವೇಂದ್ರ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ